ಇದು ಮನುಷ್ಯರ ಮೂಢತ್ವಕ್ಕೆ ಸಾಕ್ಷಿ ಆಗುತ್ತೆ ಎಷ್ಟೇ ಓದಿದ್ರೇನು ಎಷ್ಟೇ ತಿಳ್ಕೊಂಡಿದ್ರೇನು ಪಂಡಿತರಾಗಿದ್ರೇನು ಚೆನ್ನಾಗಿ ಬದುಕೋರ್ನ ಕಂಡ್ರೆ ಆಗದೆ ಇರೋರು ಬೇರೆಯವ್ರನ್ನ ಹಾಳು ಮಾಡ್ಬೇಕು ಅನ್ಕೊಳ್ಳೋರು ಜಾಸ್ತಿ ಆಗ್ತಾ ಹೋಗ್ತಾರೆ ಜಾಸ್ತಿ ಮಕ್ಕಳು ಸಂಸಾರದಲ್ಲಿ ಇರಬಾರದು ಅಂತ ಎಷ್ಟೋ ಕಾನೂನುಗಳನ್ನ ತಂದು ಕಟ್ಟಲೆಗಳನ್ನ ಮಾಡ್ತಾರೆ ಆದರೆ ಇದರಿಂದ ಹಿಂದುತ್ವನ ನಾಶ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ ಹಿಂದೂಗಳ ಸಂಖ್ಯೆ ಅನ್ನೋದು ಕಡಿಮೆ ಅಂತ ಒಂದು ಪ್ರಯತ್ನ ಆಗಿರುತ್ತೆ ನಮಸ್ಕಾರ ವೀಕ್ಷಕರೇ ಮದ್ವಿರಾಟ ಬ್ರಹ್ಮೇಂದ್ರ ಸ್ವಾಮಿಗಳ ಚರಿತ್ರೆ ಸಿನಿಮಾದಲ್ಲಿದ್ದಂಥ ಕೆಲವಷ್ಟು ವಿಷಯಗಳನ್ನ ತಿಳಿಸಿದ್ದೀನಿ ಆ ಸಿನಿಮಾದಲ್ಲಿದ್ದ ಹಾಡುಗಳಲ್ಲಿದ್ದಂಥ ವಚನಗಳ ಬಗ್ಗೆ ನಿಮ್ಗೆ ತಿಳಿಸ್ತಾ ಇದ್ದೀನಿ ಇವತ್ತು ಇನ್ನ ಈ ಸಿನಿಮಾದ ನಾಲ್ಕನೇ ಹಾಡು ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಚರಿತ್ರೆ ಸಿನಿಮಾದಲ್ಲಿರುವಂತ ನಾಲ್ಕನೇ ಹಾಡಲ್ಲಿ ಕೂಡ ತುಂಬಾ ವಚನಗಳ ಮೂಲಕ ನಮ್ಮ ಮುಂದಿನ ಬದಲಾವಣೆ ಯಾವ ತರ ಆಗುತ್ತೆ ಅನ್ನೋದನ್ನ ಆ ಸಿನಿಮಾದಲ್ಲಿ ತೋರಿಸಿದ್ರು ಈ ವಿಷಯಗಳು ಕೂಡ ನಾನೂರು ವರ್ಷಗಳ ಮುಂಚೆ ಬರೆದಿರುವಂತ ವಚನಗಳಲ್ಲಿದ್ದಂತಹ ವಿಷಯಗಳು ಇಲ್ಲಿ ಇವರು ಹೇಳೋದು ವೀರ ಬ್ರಹ್ಮಯ್ಯನ ಮಾತು ನಿಜ ಇದು ಯಾವ ಯಾವುದೇ ಕಾರಣಕ್ಕೂ ಸುಳ್ಳಾಗೋದಿಲ್ಲ ನಂಬಿ ಅಂತ ತಿಳಿಸ್ತಾರೆ ನಮ್ಮ ಪುರಾತನ ಸಂಸ್ಕೃತಿ ಆಚಾರ ವಿಚಾರ ಇದೆಲ್ಲ ಕೂಡ ಮಣ್ಣಲ್ಲಿ ಹೆಚ್ಚಿ ಹಾಕ್ತಾರೆ ಅಂಥ ದಿನಗಳು ಬರ್ತವೆ ನಾವು ಪಾಲಿಸ್ತಾ ಇದ್ದಂಥ ಯಾವುದೇ ರೀತಿ ಆಚಾರ ವಿಚಾರಗಳು ಮುಂದಿನ ದಿನಗಳಲ್ಲಿ ಇರೋದಿಲ್ಲ ಅದನ್ನ ಬಿಟ್ಟು ಮಹಿಳೆಯರು ತಮಗೆ ಇಷ್ಟ ಬಂದ ರೀತಿ ಉಡುಪುಗಳನ್ನ ಹಾಕೊಂಡು ಬಟ್ಟೆಗಳನ್ನ ಹಾಕೊಂಡು ಬೀದಿನಲ್ಲಿ ಸುತ್ತೋದಕ್ಕೆ ಶುರು ಮಾಡ್ತಾರೆ ನಮ್ಮ ಆಚಾರ ವಿಚಾರಗಳೆಲ್ಲ ಮರೆತು ಬಿಡ್ತಾರೆ ಅಂತ ದಿನಗಳು ಬರ್ತವೆ ಅಂತಾನೆ ಹೇಳಿದ್ದಾರೆ ಕಪಟ ನಾಗರಿಕತೆ ಅನ್ನೋದು ಸ್ತ್ರೀಯರಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ತಲೆ ಬಿಟ್ಕೊಂಡು ತಾಂಡವ ಆಡುತ್ತೆ ಅಂತ ಇವರು ತಿಳಿಸಿದ್ರು ಅಂತ ವಿಷಯಗಳು ಈಗ ಕಣ್ಮುಂದೆ ನೋಡ್ತಾ ಇದ್ದೀವಿ ಎಲ್ಲರೂ ಕೂಡ ಮಾಡರ್ನಿಸಮ್ಗೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ ಆಚಾರ ವಿಚಾರ ಇದನ್ನೆಲ್ಲ ಮರೆತು ಮಣ್ಣಲ್ಲಿ ಮುಚ್ಚ ಹಾಕಿದ್ದಾರೆ ಆಲ್ರೆಡಿ ಅಂತ ವಿಷಯಗಳೆಲ್ಲ ನಡೀತಾ ಇದೆ ಇನ್ನ ಜುಟ್ಟು ಕಟ್ಟಾಗುತ್ತೆ ಆಚಾರ ವಿಚಾರಗಳು ಹೊರಟೋಗುತ್ತೆ ಬೊಟ್ಟು ಅನ್ನೋದು ಹಣೆಯಲ್ಲಿ ಇಳದೇ ಬಿಟ್ಬಿಡ್ತಾರೆ ಅಂತ ಮಹಿಳೆಯರು ಜಾಸ್ತಿ ಆಗ್ತಾ ಹೋಗ್ತಾರೆ ಹುಡ್ಗ ಹುಡ್ಗಿ ವೇರಿಯೇಷನ್ ಅನ್ನೋದಿತ್ತು ಡಿಫ್ರೆನ್ಸ್ ಅನ್ನೋದಿತ್ತು ಆ ಡಿಫ್ರೆನ್ಸ್ಗಳಿಲ್ಲದೆ ಇಬ್ಬರು ಒಂದೇ ರೀತಿ ಉಡುಪು ಬಟ್ಟೆಗಳನ್ನ ಹಾಕೋದಕ್ಕೆ ಶುರು ಮಾಡ್ತಾರೆ ನಾವು ಒಂದೇ ಒಂದೇ ಸಮಾನರು ಅಂತ ಬದುಕೋ ಲೆವೆಲ್ಗೆ ಜನ ಮುಂದುವರಿತಾರೆ ಅಂತ ತಿಳಿಸಿದ್ರು ಅಂಥ ದಿನಗಳು ಬರೋ ಟೈಮ್ನಲ್ಲಿ ಬದಲಾವಣೆಗಳ ಕೊನೆಯ ಅವಧಿ ಅದು ಕೊನೆಯ ದಿನಗಳು ಅಂತಾನೆ ಇವತ್ತು ತಿಳಿಸಿದ್ದು ಈ ಹಾಡಿನಲ್ಲಿ ಜಾಸ್ತಿ ಮಹಿಳೆಯರ ಬಗ್ಗೆನೆ ಹೇಳ್ತಾರೆ ಮಹಿಳೆಯರು ಅವ್ರ ಆಚಾರ ವಿಚಾರಗಳನ್ನ ಬಿಟ್ಬಿಡ್ತಾರೆ ಇದ್ದಂತ ಸೌಂದರ್ಯದ ಬಗ್ಗೆ ಜಾಸ್ತಿ ಒಲವು ತೋರ್ಸೋದಕ್ಕೆ ಶುರು ಮಾಡುತ್ತಾರೆ ಅವರು ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಅಂತ ಆಚಾರನೆಲ್ಲ ಒಳಗೆ ಗಂಟು ಮೂಟೆ ಕಟ್ಟಿ ಇಡ್ತಾರೆ ಹೇರ್ ಕಟ್ ಕ್ರಾಪ್ ಅನ್ನೋದು ಜಾಸ್ತಿ ಆಗುತ್ತೆ ಮೈ ಕಾಣುವಂತ ಬಟ್ಟೆಗಳನ್ನ ಹಾಕೋದಿಕ್ಕೆ ಮಹಿಳೆಯರು ಜಾಸ್ತಿ ಇಷ್ಟ ಪಡ್ತಾರೆ ಅಂತ ದಿನಗಳು ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನ ಹುಟ್ಟಿದ ಮಕ್ಕಳಿಗೆ ಎದೆ ಹಾಲನ್ನ ಕೊಟ್ರೆ ಅವರ ಸೌಂದರ್ಯ ಹಾಳಾಗುತ್ತೆ ಅನ್ಬಿಟ್ಟು ಬಾಟಲ್ ಹಾಲುಗಳನ್ನ ಮಕ್ಕಳಿಗೆ ಕೊಡೋದಕ್ಕೆ ಶುರು ಮಾಡ್ತಾರೆ ಸೌಂದರ್ಯಕ್ಕೆ ಜಾಸ್ತಿ ಬೆಲೆ ಕೊಡ್ತಾರೆ ಇನ್ನ ಅದ್ರ ನೆಕ್ಸ್ಟ್ ಮಕ್ಕಳು ಮನೆ ಗಂಡ ಅನ್ನೋದು ಮಹಿಳೆಯ ಜವಾಬ್ದಾರಿ ಆಗಿರುತ್ತೆ ಅಂತಹ ಜವಾಬ್ದಾರಿಗಳನ್ನೆಲ್ಲ ಮನೆ ಕೆಲಸದವಳ ಕೈಗೆ ಕೊಟ್ಟು ಅವರು ಮೀಟಿಂಗ್ಗಳು ಪಾರ್ಟಿಗಳು ಅಂತ ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತ ಹೇಳಿದರು ಅದು ಕೂಡ ನಾವೀಗ ಕಣ್ಮುಂದೆ ನೋಡ್ತಾ ಇದ್ದೀವಿ ಮಕ್ಕಳಾದರೆ ಸೌಂದರ್ಯ ಹಾಳಾಗುತ್ತೆ ಅಂತ ಅದಕ್ಕೆ ಕೆಲವೊಂದು ಪ್ರಿಕಾಷನ್ ತಗೊಳ್ಳೋದಕ್ಕೆ ಮಾತ್ರೆಗಳು ಮೆಡಿಸಿನ್ಗಳಿಗೆ ಮಹಿಳೆಯರು ದಾರಿಗಳನ್ನ ಹುಡುಕೊಳ್ತಾರೆ ಈ ಮಾತ್ರೆಗಳು ಮೆಡಿಸಿನ್ಗಳಿಂದ ಫ್ಯೂಚರ್ ಅಲ್ಲಿ ಮಕ್ಕಳೇ ಆಗದೇ ಇರುವಂತ ಕನ್ಸರ್ನ್ಗಳು ಅವ್ರಿಗೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಇದರಿಂದ ನೂರೆಂಟು ಕಷ್ಟಗಳನ್ನ ಅವ್ರು ಅನುಭವಿಸ್ಬೇಕಾಗಿ ಬರುತ್ತೆ ನಿನ್ನ ದೊಡ್ಡ ಕುಟುಂಬಗಳ ಬಗ್ಗೆ ನಾವು ಕೇಳಿದಿವಿ ಸುಮಾರು ಐವತ್ತು ನೂರು ಜನ ಇದ್ದ ಕುಟುಂಬಗಳೆಲ್ಲ ಇದ್ವು ಅಂತ ಕುಟುಂಬಗಳಿಂದ ಆಚೆ ಬರೋದಕ್ಕೆ ಮಹಿಳೆಯರು ಶುರು ಮಾಡ್ತಾರೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಬೇಕು ನಮ್ಗೆ ದೊಡ್ಡ ಕುಟುಂಬ ಬೇಡ ನಮ್ದು ಸಣ್ಣದ ಕುಟುಂಬ ಇರಲಿ ಅಂತ ಹೇಳಿ ಎಲ್ಲಾರನ್ನು ಬಿಟ್ಟು ದೊಡ್ಡ ಕುಟುಂಬದಿಂದ ಹೊರಗೆ ಬಂದು ಹೊಸ ಫ್ಯಾಮಿಲಿಗಳನ್ನ ಕಟ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಸಂಬಂಧಗಳನ್ನ ದೂರ ಮಾಡ್ತಾ ಹೋಗ್ತಾರೆ ಇನ್ನ ಅದನ್ನ ಬಿಟ್ಟು ನೆಕ್ಸ್ಟ್ ಅತ್ತೆ ಸೊಸೆಯನ್ನು ಮನೆಯಲ್ಲೇ ಒಡೆದಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಸಂಸಾರಕ್ಕೆ ಕಿಚ್ಚು ಅನ್ನೋದನ್ನ ಹೆಣ್ಣು ಅನ್ನೋದು ಹಚ್ತಾಳೆ ಅನ್ನೋದನ್ನ ಈ ಸಿನಿಮಾದಲ್ಲಿ ಹೇಳ್ತಾರೆ ಇನ್ನ ಮಹಿಳೆಯರು ಸಂಘಗಳನ್ನ ಕಟ್ಕೊಳ್ತಾರೆ ಸ್ವಯಂ ಸೇವಾ ಸಂಘಗಳು ನಾವು ಗಣಸುಗಿಂತ ಯಾವುದು ಕಡಿಮೆ ಇಲ್ಲ ಗಣಸು ಟಾರ್ಚರ್ ಕೊಡ್ತಾನೆ ಹೆಂಗಸಿಗೆ ಅನ್ನೋ ಅಂತ ಕೆಲವಷ್ಟು ಮಹಿಳೆಯರು ಉಟ್ಕೊಳ್ತಾರೆ ಇವರು ಸಂಘಗಳನ್ನ ಕಟ್ಟಿ ಗಂಡಸರನ್ನ ಮಣ್ಣಲ್ಲಿ ಮುಚ್ಚಾಕುವಂಥ ಕೆಲಸ ಮಾಡ್ತಾರೆ ನಮಗೆ ಫ್ಯಾಮಿಲಿ ಬೇಡ ಸ್ವತಂತ್ರ ಬೇಕು ಅಂತ ಫ್ಯಾಮಿಲಿಗಳಿಂದ ದೂರ ಸರಿಯೋದಕ್ಕೆ ಶುರು ಮಾಡ್ತಾರೆ ಇಂಥ ದಿನಗಳು ಕೂಡ ಜಾಸ್ತಿ ಆಗುತ್ತೆ ಅಂತಾನೆ ಇವರು ತಿಳಿಸಿದ್ದಾರೆ ನಮಗೂ ಆಸ್ತಿನಲ್ಲಿ ಪಾಲ್ ಬೇಕು ಅಂತ ಕೇಳೋರು ಜಾಸ್ತಿ ಆಗ್ತಾರೆ ಆಸ್ತಿ ಡಿವೈಡ್ ಮಾಡಿಕೊಡಿ ನಮಗೂ ಅಷ್ಟೇ ಹಕ್ಕಿದೆ ಅಂತ ಕೇಳ್ತಾರೆ ಗಂಡಸಿಗೆ ಎಷ್ಟು ಬೇಕು ಅಷ್ಟೇ ಹಕ್ಕು ನಮಗೂ ಇದೆ ಅಂತ ಹೇಳಿ ಸಪ್ರೇಟ್ ಆಗಿ ಬದುಕೋದಕ್ಕೆ ಶುರು ಮಾಡ್ತಾರೆ ಸ್ವೈಚ್ಛೆಯಿಂದ ಸ್ವತಂತ್ರವಾಗಿರಬೇಕು ಅನ್ನೋ ಜೀವನನ ಅವರು ಕೇಳೋದಕ್ಕೆ ಶುರು ಮಾಡ್ತಾರೆ ಅಂತ ಇವರು ಈ ಹಾಡಿನ ಮೂಲಕ ತಿಳಿಸಿದ್ದಾರೆ ಇನ್ನ ಬುದ್ಧಿವಂತರಿಗಿಂತ ಎಷ್ಟೋ ದಡ್ಡರು ಅಂಥವರೆಲ್ಲ ಅಧಿಕಾರಿಗಳಾಗ್ತಾರೆ ಅವರು ರಾಜ್ಯನ ನಡೆಸ್ತಾರೆ ಇನ್ನ ಶೂದ್ರರು ಹಂದಿಗಳನ್ನ ಸಾಕ್ತಾರೆ ವ್ಯಾಪಾರ ಮಾಡ್ತಾರೆ ಬ್ರಾಹ್ಮಣರು ಕೂಡ ಮಾಂಸ ಮಡ್ಡೆಗಳನ್ನ ಸೇಲ್ ಮಾಡಿ ಬದುಕೋದಕ್ಕೆ ಶುರು ಮಾಡ್ತಾರೆ ಅದಾದ ಮೇಲೆ ವೈಶ್ಯರು ಚಪ್ಪಲಿ ಮಾರೋ ಲೆವೆಲ್ ಕೂಡ ಇಳಿತಾರೆ ಈ ರೀತಿ ಸಂದರ್ಭಗಳು ಬರ್ತವೆ ಅಂತಲೇ ಇವರು ತಿಳಿಸಿದ್ದಾರೆ ಇನ್ನ ಈ ಸಿನಿಮಾದ ಐದನೇ ಹಾಡಲ್ಲಿ ತುಂಬಾ ವಿಷಯಗಳನ್ನ ಹೇಳ್ಕೊಳ್ತಾ ಹೋಗ್ತಾರೆ ಅದರಲ್ಲೂ ಕೂಡ ಅವರ ವಚನಗಳಲ್ಲಿದ್ದಂಥ ವಿಷಯಗಳನ್ನ ತಿಳಿಸ್ತಾ ಹೋಗ್ತಾರೆ ವೀರ ಬ್ರಹ್ಮೇಂದ್ರ ಮಾತುಗಳು ಕೇಳಿ ಇದು ನಿಜ ಅಂತ ತಿಳಿಸ್ತಾರೆ ಕಾಲಜ್ಞಾನ ಅನ್ನೋದು ಸುಳ್ಳಲ್ಲ ಇದು ನಿಜವಾದ ವಿಷಯಗಳು ಮುಂದಿನ ದಿನಗಳಲ್ಲಿ ಬರುವಂತ ವಿಷಯಗಳು ಅಂತ ಈ ಹಾಡಿನಲ್ಲಿ ಅವ್ರು ತಿಳಿಸ್ತಾರೆ ನಾವು ಓದಿದೀವಿ ಜ್ಞಾನಿಗಳು ಬುದ್ಧಿವಂತರು ಬುದ್ಧಿಜೀವಿಗಳು ಅಂತ ಹೇಳ್ಕೊಳ್ತಾರೆ ಆದರೂ ಕೂಡ ಕಲ್ಲಿಗೆ ಬಲಿ ಕೊಡೋದನ್ನ ಜನ ಬಿಡೋದಿಲ್ಲ ಪ್ರಾಣಿ ಬಲಿಗಳನ್ನ ಕಲ್ಲಿಗೆ ಕೊಡ್ತಾರೆ ಇದು ಮನುಷ್ಯರ ಮೂಢತ್ವಕ್ಕೆ ಸಾಕ್ಷಿ ಆಗುತ್ತೆ ಎಷ್ಟೇ ಓದಿದ್ರೇನು ಎಷ್ಟೇ ತಿಳ್ಕೊಂಡಿದ್ರೇನು ಪಂಡಿತರಾಗಿದ್ರೇನು ಕಲ್ಲಿಗೆ ಬಲಿ ಕೊಡೋದು ಪ್ರಾಣಿ ಬಲಿ ಕೊಡೋದು ಸರಿನ ಆ ಲೆವೆಲ್ಗೆ ಜನ ಬದಲಾಗ್ತಾರೆ ಅಂತಾನೆ ತಿಳಿಸಿದ್ರು ಚೆನ್ನಾಗಿ ಬದುಕೋರ್ನ ಕಂಡ್ರೆ ಆಗದೆ ಇರೋರು ಬೇರೆಯವ್ರನ್ನ ಹಾಳು ಮಾಡಬೇಕು ಅನ್ಕೊಳ್ಳೋರು ಜಾಸ್ತಿ ಆಗ್ತಾ ಹೋಗ್ತಾರೆ ಮೈ ಬಗ್ಸಿ ಕಷ್ಟಪಟ್ಟು ದುಡಿಯೋರು ಕಡಿಮೆ ಆಗ್ತಾರೆ ಕಷ್ಟಪಟ್ಟು ದುಡಿಯೋದನ್ನ ಬಿಟ್ಟು ಫ್ರೀ ಆಗಿ ಏನ್ ಸಿಗುತ್ತೆ ಅಂತದನ್ನ ಅನುಭವಿಸೋಣ ಅನ್ನೋರು ಜಾಸ್ತಿ ಆಗ್ತಾ ಹೋಗ್ತಾರೆ ಅಂತಲೇ ತಿಳ್ಸಿದಾರೆ ಅಂತದನ್ನ ಕಣ್ಮುಂದೆ ನಾವು ನೋಡ್ತಾ ಇದೀವಲ್ಲ ತಿಂದ ಮನೆಗೆ ಎರಡು ಮಾಡೋ ಅಂತ ಕೆಲಸ ಮಾಡೋರು ಕೂಡ ಜಾಸ್ತಿ ಆಗ್ತಾರೆ ಪ್ರಜಾ ರಾಜ್ಯ ಅನ್ನೋದು ಬರುತ್ತೆ ಪ್ರಭುತ್ವಗಳು ಬದಲಾಗ್ತಾನೆ ಇರುತ್ತೆ ರಾಜರು ಅವರ ಪದವಿಗಳನ್ನ ಕಳ್ಕೊಳ್ತಾರೆ ಪ್ರಜಾಪ್ರಭುತ್ವ ಅನ್ನೋದು ಸೃಷ್ಟಿಯಾಗ ಆ ಪ್ರಜಾಪ್ರಭುತ್ವಗಳು ಜನರಿಗೆ ನೂರೆಂಟು ಟ್ಯಾಕ್ಸ್ ಗಳನ್ನ ಕೊಟ್ಟು ಜನರು ಕಕ್ಕಾ ಬಿಕ್ಕಿ ಹಾಗೆ ಮಾಡ್ತಾರೆ ನಾವು ಪ್ರಜೆಗಳು ಸೃಷ್ಟಿ ಮಾಡೋ ಅಂತ ಪ್ರಭುಗಳೇ ನಮಗೆ ಈ ರೀತಿ ಮಾಡ್ತಾ ಇದಾರಲ್ಲ ಅಂತ ಜನರು ದಾರಿ ಕಾಣದೆ ಕೂತ್ಕೊಳ್ತಾರೆ ಎಲ್ಲದಕ್ಕೂ ಟ್ಯಾಕ್ಸ್ ಅನ್ನೋದು ಶುರು ಆಗುತ್ತೆ ಕಷ್ಟಪಟ್ಟು ದುಡಿದ್ರು ಕೂಡ ಟ್ಯಾಕ್ಸ್ ಕಟ್ಬೇಕಾಗತ್ತೆ ಆ ದುಡ್ದಿರೋ ದುಡ್ಡಲ್ಲಿ ಏನಾದ್ರು ಕೊಂಡ್ಕೊಳ್ಳೋಣ ಅಂದ್ರೂ ಕೂಡ ಅದಕ್ಕೂ ಟ್ಯಾಕ್ಸ್ ಕಟ್ಬೇಕಾಗುತ್ತೆ ಅಕಸ್ಮಾತ್ ಆಗಿ ಎಲ್ಲಾ ಕಾಲ ಮುಗಿತು ನನ್ನ ಟೈಮ್ ಮುಗಿತು ಅಂತ ಸತ್ರು ಸತ್ ಮೇಲೂ ಟ್ಯಾಕ್ಸ್ ಕಟ್ಬೇಕಾಗುತ್ತೆ ಸತ್ತ ಡೆಡ್ ಬಾಡಿಗೂ ಕೂಡ ಟ್ಯಾಕ್ಸ್ ಕಟ್ಟುವಂತ ಕಾಲ ಬರುತ್ತೆ ಆ ಟ್ಯಾಕ್ಸ್ ಇಂದ ಗೌರ್ಮೆಂಟ್ಗಳು ರನ್ ಆಗುತ್ತೆ ಅಂತಾನೆ ಇವ್ರು ತಿಳಿಸಿದ್ರು ಅಂತ ಟೈಮ್ ಈಗ ಕಣ್ಮುಂದೆ ನೋಡ್ತಾ ಇದೀವಿ ಇನ್ನೊಂದು ಮಾತನ್ನ ಇವ್ರು ಹೇಳ್ತಾರೆ ಹೆಚ್ಚು ಮಕ್ಕಳನ್ನ ಮಾಡ್ಕೊಳ್ಳೋದು ತಪ್ಪು ಅಂತ ನೂರೆಂಟು ರೂಲ್ಸ್ಗಳನ್ನ ಮಾಡ್ತಾರೆ ಬೇರೆ ಬೇರೆ ಕಾನೂನುಗಳನ್ನ ತರ್ತಾರೆ ಹೆಚ್ಚು ಮಕ್ಕಳುಗಳನ್ನ ಮಾಡ್ಕೋಬಾರದು ಜಾಸ್ತಿ ಮಕ್ಕಳು ಸಂಸಾರದಲ್ಲಿ ಇರಬಾರ್ದು ಅಂತ ಎಷ್ಟೋ ಕಾನೂನುಗಳನ್ನ ತಂದು ಕಟ್ಟಲೆಗಳನ್ನ ಮಾಡ್ತಾರೆ ಆದರೆ ಇದರಿಂದ ಹಿಂದುತ್ವನ ನಾಶ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ ಹಿಂದೂಗಳ ಸಂಖ್ಯೆ ಅನ್ನೋದು ಕಡಿಮೆ ಮಾಡುವಂತ ಒಂದು ಪ್ರಯತ್ನ ಆಗಿರುತ್ತೆ ಇಲ್ಲಿ ಹಿಂದೂಗಳ ಸಂಖ್ಯೆ ಅನ್ನೋದು ಕಡಿಮೆ ಆಗಿ ಇದರಿಂದ ಬೇರೆ ಧರ್ಮ ಫಾಲೋ ಮಾಡೋರು ಜಾಸ್ತಿ ಆಗ್ತಾರೆ ಹಿಂದೂಗಳ ಸಂಖ್ಯೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಈ ಕಾನೂನು ಕಟ್ಟಲೆಗಳಿಂದ ಅಂತಾನೆ ಇವರು ತಿಳಿಸಿರೋದು ಅಂದ್ರೆ ನಾನೂರು ವರ್ಷದ ಮುಂಚೆನೆ ಅವರು ತಿಳ್ಕೊಂಡಿದ್ರು ಈ ರೀತಿ ಕಾನೂನುಗಳಿಂದ ಹಿಂದೂಗಳು ಅನ್ನೋರು ಬದುಕ್ತಾ ಇರೋರು ಕಡಿಮೆ ಆಗ್ತಾ ಹೋಗ್ತಾರೆ ಅಂತಾನೆ ಇವರು ತಿಳಿಸಿದ್ರು ರೈತರು ದೇಶದ ಬೆನ್ನೆಲುಬು ಅಂತ ಇರ್ತಾರೆ ಆದ್ರೂ ಕೂಡ ರೈತರಿಗೆ ಸಮಾಧಿಗಳನ್ನ ಕಟ್ತಾರೆ ರೈತರುಗಳನ್ನ ಕುಲ್ಲೋದಕ್ಕೆ ಶುರು ಮಾಡ್ತಾರೆ ಶಿಕ್ಷೆಗಳನ್ನ ಹಿಂಸೆಗಳನ್ನ ಕೊಟ್ಟು ಆ ರೀತಿ ಸಂದರ್ಭಗಳು ಬರುತ್ತೆ ಭೂಮಿಗೆ ಬೆಲೆ ಕಟ್ಟೋದಕ್ಕೆ ಶುರು ಮಾಡ್ತಾರೆ ತಲೆ ಮೇಲೆ ಹೊತ್ಕೊಂಡು ಮೆರೆಯುವಷ್ಟು ಬೆಲೆ ಭೂಮಿಗೆ ಬರುತ್ತೆ ಅಂತಾನೆ ಇವರು ತಿಳಿಸಿದ್ರು ಅಂತ ಬೆಲೆ ಈಗ ನೋಡ್ತಾ ಇದ್ದೀವಿ ಸಾಲ ಮಾಡೋದು ತಪ್ಪಲ್ಲ ಸಾಲ ಮಾಡಿ ಕೆಲವಷ್ಟು ಕೆಲಸಗಳನ್ನ ಮಾಡಿ ಅಂತ ಹೇಳ್ತಾರೆ ಸಾಲ ಕೊಟ್ಟು ಆಮೇಲೆ ಅದನ್ನ ವಸೂಲಿ ಮಾಡುವಾಗ ಹಿಂಸೆ ಕೊಡೋದಕ್ಕೆ ಶುರು ಮಾಡ್ತಾರೆ ಗೋದಾವರಿ ತೀರದಲ್ಲಿ ಒಬ್ರು ಬಾಲ ಸನ್ಯಾಸಿ ಹುಟ್ಟರೆ ಅನ್ನ ಆಹಾರ ತಿಂದೆ ಎಷ್ಟೋ ದಿನಗಳ ಕಾಲ ತಿಂಗಳ ಕಾಲ ಕೂತ್ಕೊಂಡು ತಪಸ್ಸನ್ನ ಮಾಡ್ತಾರೆ ಅವರನ್ನು ನೋಡೋದಕ್ಕೆ ಜನ ಮುಗಿ ಬೀಳ್ತಾರೆ ಅಂತಾನೆ ಹೇಳಿದ್ರು ವಿಷಯಗಳು ಈಗ ನಡೀತಾ ಇದಾವೋ ಇಲ್ವೋ ನಾವು ಹುಡುಕ್ಬೇಕು ತುಂಬಾ ನಮ್ಮ ಸುತ್ತಮುತ್ತ ನಡೀತಾ ಇರ್ತಾವಲ್ಲ ಅಂತ ವಿಷಯಗಳನ್ನ ಕಾಲಜ್ಞಾನ ರೂಪದಲ್ಲಿ ಇರೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಚಂಡಮಾರುತಗಳು ಭೂಕಂಪಗಳಿಂದ ಭೂಮಿ ನಡುಗೋದಕ್ಕೆ ಶುರುವಾಗುತ್ತೆ ಭೂಮಿ ಅಳ್ಳಾಡೋದಕ್ಕೆ ಶುರುವಾಗುತ್ತೆ ಇಂಥ ದಿನಗಳು ಜಾಸ್ತಿ ಆಗುತ್ತೆ ಇನ್ನು ಕುಲ ಮತ ವೈರ ಈ ಜಾತಿಗಳಿಂದ ಜಾತಿ ಧರ್ಮಗಳಿಂದ ಜಗಳಗಳು ಜಾಸ್ತಿ ಆಗ್ತಾ ಹೋಗಿ ಜನ ಹೊಡೆದಾಡ್ಕೊಂಡು ಸಾಯ್ತಾರೆ ರಕ್ತ ಅನ್ನೋದು ರಸ್ತೆ ರಸ್ತೆಗಳಲ್ಲಿ ಅರಿತಾ ಇರುತ್ತೆ ಅಂತ ಸಂದರ್ಭಗಳು ಕೂಡ ಬರುತ್ತೆ ಅಂತ ಇವರ ವಚನದಲ್ಲಿ ಹೇಳಿದ್ದಾರೆ ಅದೋ ನಿನ್ನಲ್ಲಿರುವಂತಹ ಒಂದು ಜಾಗದಲ್ಲಿ ಕೋಳಿ ಕೂಗೋದಕ್ಕೆ ಶುರು ಮಾಡುತ್ತೆ ಇನ್ನ ಶ್ರೀಶೈಲದಲ್ಲಿರುವಂತಹ ಬಸವಣ್ಣ ಎದ್ದು ಕಾಲನ್ನ ನೆಲಕ್ಕೆ ಉಜ್ಜಿ ಯುದ್ಧಕ್ಕೆ ರೆಡಿಯಾಗುವ ರೀತಿ ನಿಲ್ಲುತ್ತೆ ಅಂತ ಸಂದರ್ಭಗಳು ಕೂಡ ಬರುತ್ತೆ ಅಂತಾನೆ ಇವರು ತಿಳಿಸಿದ್ದಾರೆ